ರಾಜಾ ನನ ವಿಕ್ರಮ ನನ ವಿಕ್ರಮ ನನ ಅಕ್ರಮ ಸುಖದ ಸುಪ್ಪತಿಗೆಯಲ್ಲಿ ಹಣದ ಜಾಲತ್ಕಾರದಿಂದ ಕುಬೇರನಾಗಿ ಜೇಲಿಸಿ ನಾ ಮೆರೆಯಬೇಕೆಂದರೆ ಆ ಅರಳುವ ಪುಷ್ಪವು ನನ್ನ ಕೈ ಸೇರಬೇಕು ಲೇ ಶ್ರೀಕಾಂತ್ ಗೌಡ ನನ್ನ ತಂದೆಯನ್ನು ಕೊಂದು ನನ್ನ ಆಸ್ತಿಯನ್ನು ಅನುಭವಿಸುತ್ತಿರುವ ನಿನ್ನ ಮೇಲೆ ಕಾರ್ವೆ ಒಂದು ಸೇಡಿನ ಕಿಡಿ ಬರುವೆ ಮುಂದಿನ ಸನ್ನಿವೇಶಗಳಲ್ಲಿ ಬರುವೆ ಮಹಾಕಳ ನಾಯಕನಾಗಿ ಬರುವೆ ಕರ್ಕೊಂಡೋಗಿ ಊಟ ಬೇಡ ಅಪ್ಪಾಜಿ ನೋಡು ಸುಧಾ ಕರ್ಣ ನಿಮ್ಮಮ್ಮ ಬಹು ದೂರ ಊರಿಗೆ ಹೋಗಿದ್ದಾಳೆ ಅವಳು ಬರಲಿಕ್ಕೆ ಮೂರು ನಾಲ್ಕು ತಿಂಗಳಾದರೂ ಬೇಕು ಅವಳು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡು ಊಟ ಮಾಡುವಂತೀರಿ ಬರ್ರಿ ಮಕ್ಕಳ ಬರ್ರಿ ನಮ್ಗೆ ಊಟ ಬೇಡ ಅಪ್ಪಾಜಿ ನಮ್ಗೆ ಅಮ್ಮನ ಹತ್ರ ಕರ್ಕೊಂಡೋಗಿ ಕರ್ಣ ಸುಧಾ ತಗೊಳ್ಳಿ ತಿನಿಸನ್ನು ತೆಗೆದುಕೊಳ್ಳಿ ಶಿವಪ್ಪನವರೇ ಏನು ವಿಚಾರ ಮಾಡ್ತಾ ಇದ್ದೀರಿ ಆಗಿದ್ದು ಆಗಿ ಹೋಯಿತು ಆ ಮಕ್ಕಳ ಮುಖವನ್ನಾದ್ರೂ ನೋಡಿ ಸಮಾಧಾನ ಮಾಡಿಕೊಳ್ಳಿ ಶಿವಪ್ಪನವರೇ ನಿಮಗೋಸ್ಕರ ಇಲ್ಲ ಅಂದರು ಆ ಮಕ್ಕಳಿಗೋಸ್ಕರ ಆದ್ರೂ ನೀವು ಸುಖದಿಂದ ಇರಬೇಕು ಶಿವಪ್ಪನವರೇ ಸುಖದಿಂದ ನಗು ನಗುತ್ತಾ ಇರಬೇಕು ಸಮಾಧಾನ ಬೆಳಗಿಂದ ಮಕ್ಕಳು ಊಟ ಮಾಡಿಲ್ಲ ನಷ್ಟನ್ನು ಮಾಡಿಲ್ಲ ಅಂತ ಹೇಳಿ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ಮಕ್ಕಳಿಗೆ ಊಟ ಆದ್ರೂ ಬಡಿಸೋಣ ಅಂತ ಬಂದ್ರೆ ಒಂದೇ ಸಮನೆ ಊಟ ಬೇಡ ನಾನು ಅಮ್ಮನ ಹತ್ರ ಹೋಗುತ್ತೇನೆ ಅಮ್ಮನ ಹತ್ರ ಹೋಗುತ್ತೇನೆ ಅಮ್ಮನು ಇಲ್ಲದ ನಾನು ಎಲ್ಲಿಂದ ಮಕ್ಕಳಿಗೆ ಅಮ್ಮನು ತಂದು ಕೊಡನೆ ಅದೇ ವಿಚಾರದಲ್ಲಿ ಮಗ್ನವಾಗಿ ಕುಳಿತಿದ್ದೆ ಗೌಡ್ರೆ ಮಗ್ನವಾಗಿ ಕುಳಿತಿದ್ದೆ ಶಿವಪ್ಪನವರೇ ನಿಮ್ಮ ಪರಿಸ್ಥಿತಿ ನನಗೂ ಕೂಡ ಅರ್ಥವಾಗುತ್ತದೆ ನೀವು ತಪ್ಪು ತಿಳಿದುಕೊಂಡಿಲ್ಲ ಅಂದರೆ ಒಂದು ಮಾತು ಹೇಳುತ್ತೇನೆ ಶಿವಪ್ಪನವರೇ ನಿಮಗೆ ಅದೇನು ಗೌಡ್ರೆ ಬೇಗನೆ ಹೇಳಬೇಡಿ ಗೌಡ್ರೆ ಬೇಗನೆ ಹೇಳಬೇಡಿ ಶಿವಪ್ಪನವರೇ ನೀವು ಯಾವುದು ಅಂತ ಕೆಲಸ ಮಾಡುತ್ತೀರಾ ಆ ಮಕ್ಕಳಿಗೋಸ್ಕರ ಆ ವಿದ್ಯಾಭ್ಯಾಸ ನೀವು ಕಲಿಸಿಕೋಸ್ಕರ ನೀವು ಇನ್ನೊಂದು ಮದುವೆ ಆಗುವುದು ಒಳ್ಳೆಯದು ಶಿವಪ್ಪನವರೇ ಇನ್ನೊಂದು ಮದುವೆ ಆಗುವುದು ಒಳ್ಳೆಯದು ಗೌಡ್ರೆ ಈಗಿನ ಕಾಲದಲ್ಲಿ ಮೊದಲನೇ ಸಲ ಮದುವೆ ಮಾಡಿಕೊಳ್ಳಲಿಗೆ ಮೂರು ನಾಲ್ಕು ವರ್ಷ ಅಲೆದಾಡಿದ್ರು ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನನಗೆ ಮದುವೆ ಇನ್ನೊಂದು ಹುಡುಗಿ ಸಿಗುತ್ತಾಳ ನೋಡಿ ಗೌಡ್ರೆ ಮೊದಲೇ ನಾನು ಎರಡು ಮಕ್ಕಳ ತಂದೆ ಮೇಲಾಗಿ ವಯಸ್ಸಾದವನು ಅದು ಅಲ್ಲದೆ ಹೊಲದಲ್ಲಿ ದುಡಿಯುವನು ನನಗೆ ಹುಡುಗಿ ಸಿಗೋದು ತುಂಬಾ ಕಷ್ಟ ಗೌಡ್ರೆ ತುಂಬಾ ಕಷ್ಟ ಶಿವಪ್ಪನವರೇ ನಮಗೆ ಪರಿಚಯ ಆದ ಒಬ್ಬರು ಜನಗೇಕರ್ ಎಂಎಲ್ಎ ಅಂತ ಇದ್ದಾರೆ ಅವನ ಒಬ್ಬಳ ಮಗಳು ಇದ್ದಾಳೆ ಅವರು ತುಂಬಾ ಬಡ ಕುಟುಂಬದವರು ಅವರ ಪರಿಸ್ಥಿತಿ ಕೂಡ ತುಂಬಾ ಗಂಭೀರವಾಗಿದೆ ಎಂದು ನಿನ್ನೆ ತಾನೇ ನಮ್ಮ ನಾಮದೇವ್ ನಾಲ್ಕರು ಬಂದು ಹೇಳಿದ ನೀವು ಒಪ್ಪುವುದಾದರೆ ಅವರ ಮಗಳ ಜೊತೆ ನಿಮ್ಮ ಮದುವೆ ಮಾಡುತ್ತೇನೆ ಶಿವಪ್ಪನವರೇ ಮದುವೆ ಮಾಡಿಬಿಡುತ್ತೇನೆ ನೋಡ್ರಿ ಅವರನ್ನು ಕೇಳಿ ನನ್ನ ಬಾಳಿಗೆ ಒಂದು ಆಶ್ರಯ ಮಾಡಿಕೊಡಿ ನಿಮ್ಮ ಉಪಕಾರವನ್ನು ಯಾವತ್ತೂ ಮರೆಯೋದಿಲ್ಲ ನೋಡ್ರಿ
ಶಿವಪ್ಪನವರೆ, ಇದು ಉಪಕಾರವಲ್ಲ, ಇದು ನಮ್ಮ ನಿಮ್ಮ ಸ್ನೇಹಕ್ಕೆ ಒಂದು ಅರ್ಥ ಶಿವಪ್ಪನವರೇ ಅರ್ಥ. ಆಯ್ತು ಗೌಡ್ರಿ, ಇವತ್ತೇ ಹೋಗಿ ಅವರನ್ನು ಕೇಳಿ ಏನಾದರೂ ವ್ಯವಸ್ಥೆ ಮಾಡ್ರಿ ಗೌಡ್ರೆ, ವ್ಯವಸ್ಥೆ ಮಾಡಿ ಮನೆ ಅವ್ರೆ ಹೋಗುವ. ಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ಧೂಲ ಕರ್ತವ್ಯಂ ದೈವ ಮಾಹ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ಧೂಲ ಕರ್ತವ್ಯಂ ದೈವ ಮಾಹ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಕರುಣಧ್ವಜ ಉತ್ತಿಷ್ಠ ಕಮಲಾಕಾಂತ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರಭಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರಭಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಕವಿದ ಕತ್ತಲೆ ಕೈ ಬಿಡದೆ ಹಲದಿನ ನಿನ್ನನ್ನು ಕೂಗಿದವೆ ಕವಿದ ಕತ್ತಲೆ ಕೈ ಬಿಡದೆ ಬಾಳಿಗೆ ಬಂಧನ ಮುಸುಕಿದೆ ಕತ್ತಲೆಯು ಮಾರಿ ನಿನ್ನ ಪಾದದಲ್ಲಿ ಜಗಧಾರಿಯಲಿ ಜ್ಯೋತಿ ತುಂಬಿರಲಿ ಪ್ರೀತಿ ತುಂಬಿರಲಿ ಪಾಲಿಸು ದೇವಿ ಭವಾನಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರಭಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಕಲ್ಪನೆ ಅರಿತವರಾರು ಈ ಜಗದಲ್ಲಿ ಜೀವನವೆಂಬುದು ಕನಸಿನ ಕಲ್ಪನೆ ಅರಿತವರಾರು ಈ ಜಗದಲ್ಲಿ ಮಾತು ಮಾತಿನಲ್ಲಿ ನಿನ್ನ ಧ್ಯಾನದಲ್ಲಿ ಮಾತು ಮಾತಿನಲ್ಲಿ ನಿನ್ನ ಧ್ಯಾನದಲ್ಲಿ ಎಲ್ಲ ನೀನಲ್ಲವೇ ತಾಯಿ ಭುವನೇಶ್ವರಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರಭಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಅವ್ವ ಅವ್ವ ತಂಗಿ ಸುಧಾ ಓಹೋ ತಂಗಿ
ಏನು ಎಂದು ದೇವರ ಮೇಲೆ ಭಕ್ತಿ ಜಾಸ್ತಿ ಆಗಿಬಿಟ್ಟಿದ್ದಲ್ಲ ತಂಗಿ, ಏನೆಂದು ಹೊರ ಕೇಳ್ತಾ ಇದೆ ಅಮ್ಮ? ಓಹೋ, ಒಳ್ಳೆಯ ಗಂಡನನ್ನು ಕರುಣಿಸು ಅಂತ ಕೇಳಿರ್ಬೇಕಲ್ಲವೆ ತಂಗಿ. ಮತ್ತೆ ಏನಾದರೂ ಒಳ್ಳೆಯ ಸಿನಿಮಾ ನಟಿ ಆಗ್ಬೇಕಂತ ಇದ್ರು ಕೇಳ್ತಾ ಇದ್ದೇನಮ್ಮ. ಛೀ, ಹೋಗೋಣ, ಯಾವಾಗ ನೋಡಿದ್ರು ನಿನಗೆ ತಮಾಷೆನೆ. ಮತ್ತೆ ಏನೆಂದು ಬೇಡಿಕೊಂಡೆ ಅಂತ ಬಾಯ್ಬಿಟ್ಟು ಹೇಳಮ್ಮ. ಅಣ್ಣ, ಹುಟ್ಟಿದಾಗಿನಿಂದ ಚಿಕ್ಕಂದಿನಿಂದ ನಾನು ನನ್ನ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದೆ ಅಣ್ಣ, ತಬ್ಬಲಿಯಾದೆ. ಆದರೆ ತಾಯಿಯ ಮುಖವನ್ನು ಒಂದು ಸಾರಿ ಆದ್ರೆ ನಾನು ಕಾಡಲಿಲ್ಲ ಅಣ್ಣ, ಕಾಡಲಿಲ್ಲ. ಮನ ತಾಯಿ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾದೆವು. ಆದರೆ ನಮ್ಮನ್ನು ಕಾಪಾಡುವಂತ ಈ ದೇವರಲ್ಲಿ ಬೇಡಿಕೊಂಡೆ ಅಣ್ಣ, ಬೇಡಿಕೊಂಡೆ. ಹುಚ್ಚಮ್ಮ, ನೋಡು, ನಮ್ಮೆಲ್ಲರನ್ನು ಕಾಪಾಡುವ ಭಗವಂತನೇ ಒಬ್ಬನೇ ತಂಗಿ. ನೀನು ಹೇಳಿದ ಹಾಗೆ ನಮ್ಮ ಹೆತ್ತ ತಾಯಿ ಇದ್ದಿದ್ದರೆ ಇಂಥ ಕಷ್ಟ ಕೊಡ್ತಿರ್ಲಿಲ್ಲ, ಕೊಡ್ತಿರ್ಲಿಲ್ಲ. ಆದರೆ ಏನು ಮಾಡೋದು ತಂಗಿ, ವಿಧಿ ಬರಹ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಯಾಕಣ್ಣ ಅಪ್ಪ ಕಾಣ್ತಾ ಇಲ್ಲ? ಯಾಕೆ ಅಪ್ಪ ಬರ್ಲಿಲ್ಲವೇ? ಇಲ್ಲಮ್ಮ, ಅಪ್ಪ ನಾನು ಜೊತೆಯಲ್ಲೇ ಬರ್ತಾ ಇದ್ದೀವಿ. ಬರ್ಬೇಕಾದ್ರೆ ನಾಳೆ ನಮ್ಮ ಹೊಲಕ್ಕೆ ಕಬ್ಬು ಕಡಿಯಲಿಕ್ಕೆ ಜನರು ಬರ್ತಾ ಇದಾರೆ. ಹಂಗೆ ಗ್ಯಾಂಗ್ನಲ್ಲಿರೋರು ಎಲ್ಲಪ್ಪ ದೇವ್ರ ಮನೆ ಅವ್ರಿಗೆ ಭೇಟಿ ಆಗ್ತಾ ಬರ್ತೇನಂತ ಹೇಳಿದ್ರಮ್ಮ. ನನಗೆ ಮನೆ ಕಡೆ ಹೋಗು, ನಾನು ಆಮೇಲೆ ಬರ್ತೇನೆ ಹೇಳಿದ್ರಮ್ಮ. ಅಣ್ಣ, ನೀನು ಹೊಲದಲ್ಲಿ ಕಷ್ಟಪಟ್ಟು ದುಡಿದು ತಡವೆ ಬಂದಿದ್ದೀಯ, ಆದ್ರೆ ಅಪ್ಪ ಆಮೇಲೆ ಬಂದು ಊಟ ಮಾಡ್ತಾನೆ. ಮೊದಲು ನೀನು ಊಟ ಮಾಡೋಣ, ಯಾಕಂದ್ರೆ ಚಿಕ್ಕಮ್ಮ ಬಂದ್ರೆ ನಿನಗೆ ಊಟ ಸಹಿತ ಸಿಗೋದಿಲ್ಲ ಅಣ್ಣ, ಊಟ ಕೂಡ ಸಿಗೋದಿಲ್ಲ. ಇಲ್ಲಮ್ಮ, ನನಗೆ ಊಟ ಸಿಗದಿದ್ದರೂ ಚಿಂತೆ ಇಲ್ಲ, ಅಪ್ಪ ಬಂದ ಮೇಲೆ ಎಲ್ಲರೂ ಜೊತೆಯಾಗಿ ಊಟ ಮಾಡೋಣ. ಅಣ್ಣ, ಚಿಕ್ಕಮ್ಮ ನಿನಗೆ ಕೊಡುವ ಕಷ್ಟವನ್ನು ನೋಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಅಣ್ಣ, ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ನೀನು ಮೊದಲು ಇಲ್ಲೇ ಕೂತ್ಕೋಣ, ನಾನು ಒಳಗೆ ಹೋಗಿ ಊಟ ತರ್ತೀನಿ ಅಣ್ಣ, ಊಟ ತರ್ತೀನಿ. ತಂಗಿ, ತಂಗಮ್ಮ, ಈ ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟುಕೊಂಡಿದ್ದಾಳೆ. ಇವಳಿಗೆ ಒಂದು ಒಳ್ಳೆಯ ಮನೆ ನೋಡಿ ಮದುವೆ ಮಾಡಿಕೊಟ್ರೆ ನಾನು ನನ್ನ ತಾಯಿಗೆ ಕೊಟ್ಟ ಮಾತು ಸಾರ್ಥಕವಾಗುತ್ತದೆ. ಕಿರಣ, ಕಿರಣ, ನಿಮ್ಮ ತಮ್ಮ ಅರ್ಜುನಿಂದ ಪತ್ರ ಬಂದಿದೆ, ತೆಗೆದುಕೊಳ್ಳಿ. ತಂಗಿ, ತಮ್ಮ ಪತ್ರ ಬರೆದವನೇ, ಇದರಲ್ಲಿ ಏನಿದೆ ಅಂತ ಓದಿ ಹೇಳಮ್ಮ. ಸಹೋದರ ಕರ್ಣನಿಗೆ. ತಂಗಿ, ಯಾಕಮ್ಮ ಅರ್ಧಕ್ಕೆ ನಿಲ್ಲಿಸಿದೆ, ಮುಂದೇನಿದೆ ಅಂತ ಓದಿ ಹೇಳಮ್ಮ. ಅಣ್ಣ, ಅಣ್ಣನಿಗೆ ಅಂತ ಬರೆಯೋದು ಬಿಟ್ಟು ಏನಣ್ಣ ಇವನು ಈ ರೀತಿ ಬರೆದಿದ್ದಾನೆ? ಅಣ್ಣ, ತಮ್ಮ ಅನ್ನೋ ಅಭಿಮಾನ ನಿನಗಿದೆಯೇ ಹೊರತು ಅಣ್ಣ ಅನ್ನೋ ಅಭಿಮಾನ ಅವನಿಗಿಲ್ಲ ಅಣ್ಣ, ಅವನಿಗಿಲ್ಲ. ಹುಚ್ಚಮ್ಮ, ಅವನಿಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ನನ್ನ ತಮ್ಮ ಬರಲಿ ನೋಡು, ನನ್ನನ್ನು ಎತ್ತಿ ಕುಣಸಾಡ್ಬಿಡ್ತಾನೆ. ಅವನು ಈ ಕರ್ಣನ ತಮ್ಮ ಅರ್ಜುನ. ಹಾ, ಮುಂದೇನಿದೆ ಅಂತ ಓದಿ ಹೇಳಮ್ಮ. ಅಣ್ಣ, ನನ್ನ ಓದಿನ ಫಲಿತಾಂಶ ಬಂದಿದೆ, ನಾಳೆನೇ ನಾನು ಊರಿಗೆ ಬರ್ತೀನಿ. ಇಂತಿ ನಿನ್ನ ಸಹೋದರ ಕರ್ಣ. ಅಣ್ಣ, ಅವನು ಯಾವಾಗ ಬೇಕಾದರೂ ಬರಲಿ ಬಿಡಲಿ, ಮೊದಲು ನೀನು ಊಟ ಮಾಡೋಣ, ಅವನ ಚಿಂತೆ ನಮಗ್ಯಾಕೆ? ಇಲ್ಲಮ್ಮ, ನನ್ನ ತಮ್ಮ ಬರಲಿ, ಆಮೇಲೆ ಅಪ್ಪ ಬಂದ ಮೇಲೆ ಊಟ ಮಾಡೋಣ. ಅಣ್ಣ, ಓದಿನ ಫಲಿತಾಂಶ ಬಂದಿದೆ ಹೊರತು ಪಾಸೋ ಫೇಲೋ ಅಂತ ಬಂದಿಲ್ಲ ಅಣ್ಣ. ಅಣ್ಣ, ನೀನೀಗ ಊಟ ಮಾಡದೇ ಇದ್ರೆ ನಿನಗೆ ನನ್ನ ಮೇಲೆ ಹಾನಿಯಾಗಿದೆ ಅಣ್ಣ, ಹಾನಿಯಾಗಿದೆ. ಆಯ್ತಮ್ಮ. ತಾಯಿ, ನೀನೇ ಸಿಟ್ಟು ಆಗ್ತಾ ಇದೀಯ? ನೋಡು ತಂಗಿ, ನೀನು ನನ್ನ ಜೊತೆಯಲ್ಲೇ ಕೂತು ಊಟ ಮಾಡಬೇಕು. ನನ್ನ ಮುದ್ದು, ನನ್ನ ಬಂಗಾರಂತ ಅಣ್ಣನಿಗೆ ನಾನೇ ಕೈ ತುತ್ತು ಮಾಡಿ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ. ಬಾರಣ್ಣ. ಓ ಚಿಂದಮ, ಓ ಚಿಂದಮ, ಯಾಕಮ್ಮ ಅಣ್ಣ ಎಂದು ತಿಳಿದೆ? ಏನಾಯ್ತಮ್ಮ? ಏನಿಲ್ಲಣ್ಣ, ಸುಮ್ಮನೆ ಹಾಗೆ ಕೂಗಿದೆ. ಇಲ್ಲಮ್ಮ, ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೆ ಅಮ್ಮ. ನಿನ್ನ ಕೈ ತಾರಮ್ಮ, ಇಲ್ಲಿ ನೋಡೋಣ. ಏನಿಲ್ಲ ಮೇಡಮ್, ಏನಿಲ್ಲಣ್ಣ. ತಂಗಿ, ಹೇಳಮ್ಮ,
ಏನಿಲ್ಲಡ, ಬೆಳಗ್ಗೆ ಮನೆಯಲ್ಲಿ ಕೆಲಸ ಮಾಡಿಲ್ಲ ಅಂತ ಮನೆಯಲ್ಲಿ ಚಿಕ್ಕಮ್ಮ ನನ್ನ ಕೈಗೆ ಬೆಂಕಿಯಿಂದ ಬರೆ ಹಾಕಿದ್ರೆ ಅಂತ ಬರೆ ಹಾಕಿದರು. ಅಪ್ಪ ಅವು ಆ ತಂಗಿಯ ಕೈಗೆ ಬರೆ ಕೊಟ್ಟಿದ್ದಾಳಪ್ಪ, ಇಲ್ಲಿ ನೋಡಪ್ಪ ನೋಡು. ಮಗಳೇ ಕರ್ಣ, ನಾನು ನಿಮಗೆ ಊಟ ಮಾಡಿಸ್ತೇನೆ, ಬನ್ನಿ ಊಟ ಮಾಡುವಂತ್ರಿ. ಓ ಚಿಂದ ಮಾಮ, ಓ ಚಿಂದ ಮಾಮ, ಬೆಳಗಿ ನಿಂಗಳ ನೀಡುವ ಸುಡುವಂತ ಬಿಸಿಲ ದೇವ, ಆ ಸುಡುವಂತ ಬಿಸಿಲ ದೇವ. ಏ ಕರ್ಣ, ನಿನ್ನ ತಾಯಿ ನಿನಗೆ ಕರ್ಣ ಅಂತ ಹೆಸರಿಟ್ಟ ಮಾತ್ರಕ್ಕೆ ನೀನೇನು ದಾನಶೂರ ಕರ್ಣನಲ್ಲ. ಅಲ್ಲ, ಹೊಲದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಮನೆಯಲ್ಲಿ ಬಂದು ಊಟ ಮಾಡ್ತಾ ಇದೆಯಲ್ಲ, ನಿನಗೆ ಅನ್ನದ ಬೆಲೆ ಗೊತ್ತಿದ್ರೆ ನೀನಕ್ಕೆ ಈ ರೀತಿ ಮಾತನಾಡುತ್ತಿರುವೆ? ರೈತ ರಾತ್ರಿ ಹಗಲು ಎಲ್ಲದೆ, ಮಳೆ ಬಿಸಿಲು ಎಲ್ಲದೆ, ಗಾಳಿ ಚಳಿ ಎಲ್ಲದೆ, ದುಡಿದು ಕೊಟ್ಟಾಗಲೇ ಈ ಜಗತ್ತಿಗೆ ಅನ್ನ ಸಿಗೋದು. ಇಲ್ಲವಾದರೆ ಈ ಜಗತ್ತಿನ ಜನ ಮಣ್ಣು ತಿನ್ನಬೇಕಾಗುತ್ತದೆ. ರೈತನಿಲ್ಲದೆ ಸರ್ಕಾರವಿಲ್ಲ, ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತನೇ ರಾಷ್ಟ್ರದ ಅನ್ನದಾತ. ಜಗತ್ತಿನ ಜನರು ಸಾರಿ ಸಾರಿ ಹೇಳುತ್ತಾರೆ, ಅಂಥದ್ರಲ್ಲಿ ಹೋಗಿ ಹೋಗಿ ಊಟ ಮಾಡುವ ತಾಟನ್ನು ಒದಿಯುತ್ತಿರುವಲ್ಲ, ನೀನು ಮನುಷ್ಯ ಇಲ್ಲ ರಾಕ್ಷಸ. ನಾನು ರಾಕ್ಷಸಿಯೇ, ನಿಮ್ಮ ತಾರನ ಕಟ್ಟಿಕೊಂಡ ಮೇಲೆ ನಾನು ರಾಕ್ಷಸಿಯೇ. ಏ ಮುದಿಯ, ಮನೆಯಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ರೆ ಮುಂದೊಂದು ದಿನ ತುತ್ತು ಅನ್ನಕ್ಕೂ ಗತಿ ಇಲ್ಲದ ಹಾಗ್ ಮಾಡ್ತೀನಿ. ಎಚ್ಚರವಿರಲಿ. ನೀನೊಂದು ಹೆಣ್ಣ, ತಾಯಿತನದ ಅರ್ಥ ಗೊತ್ತಿದ್ರೆ ಈ ಚಿನ್ನದಂತ ಮಕ್ಕಳಿಗೆ ಈ ರೀತಿ ಏಕೆ ಚಿತ್ರ? ಸಾವಿತ್ರಿ, ಎಷ್ಟು ಪರಿಪರಿಯಾಗಿ ಬೇಡಿಕೊಂಡೆ. ಇನ್ನೊಮ್ಮ ಮದುವೆ ಬೇಡ ಅಂತ ಆಲೆ ಇಟ್ಟು ನನ್ನನ್ನು ಬಹುದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದೆ. ನೋಡಿದೆಯಾ ನನ್ನ ಗೋಳು? ನೋಡಿ ನಗುತ್ತಿದೆಯಾ? ನಗು ಸಾವಿತ್ರಿ, ನಗು. ಯಾರೇನು ಮಾಡೋದು ವಿಧಿಲಿಕ್ಕಿಂತ? ಹೋ ಮೂರ್ಖಳೆ, ಮುಂದಿನ ಜನ್ಮದಲ್ಲಿ ನಿನಗೆ ಸ್ಥಿತಿ ಯಾವುದಾದಿದೆಯೋ ನಾನು. ಹೋ, ನನಗೆ ನರಕವೇ ಕಾದಿರ್ಲಿ, ಈ ಮುದಿಯಾಗಿದೆಯಲ್ಲ ನಿನ್ನಂತನಿಗೆ ಆದ್ರೂ ಸ್ವರ್ಗ ಸಿಗ್ಲಿ. ನಿನ್ನಂತ ಮುದಿ ನಾನು ಕಟ್ಕೊಂಡಲ್ಲ, ಅದು ನನ್ನ ಕರ್ಮ. ಈಗ್ಲಾದ್ರೂ ಸಮಾಧಾನವಾಯ್ತಾ? ನಿನ್ನನ್ನು ಕೇಳದೆ ಊಟಕ್ಕೆ ಕುಳಿತಿದ್ದು ತಪ್ಪಾಯ್ತವಾ? ತಪ್ಪ. ನನಗೆ ಬೇಕಾದಷ್ಟು ಚಿತ್ರಹಿಂಸೆ ಕೊಡಿ, ಆದರೆ ತಂದೆಗೆ ಯಾವ ಹಿಂಸೆಯನ್ನು ಕೊಡಬೇಡ ತಾಯಿ. ಅದು ಎಷ್ಟೊಂದು ನಯ, ಅದೆಷ್ಟೊಂದು ವಿನಯ. ಏಯ್, ಏನೇ ಮನೆ ಹಾಳೆ? ಅಲ್ಲ, ಮನೆಯಲ್ಲಿ ಕಸ ಗುಡಿಸಿ ಮನೆಯೆಲ್ಲ ತೊಳೆದು ಕ್ಲೀನ್ ಮಾಡು ಅಂತ ಹೇಳಿದ್ರೆ ನಿನ್ನಣ್ಣನಿಗೆ ಊಟ ಬಡಿಸ್ತೀಯೇ? ಇದೇ ರೀತಿ ಮಾಡ್ತಾ ಇದ್ರೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನಾ ಹೇಳಿದ ಹಾಗೆ ಕೇಳ್ತಾ ಇದ್ರೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ನಿಮ್ಮೆಲ್ಲರಿಗೂ ನನ್ನ ಗತಿ ಕಾಣಿಸ್ಬಿಡ್ತೀನಿ. ನೋಡು,
ನಾನ್ ಹೊರಗೆ ಹೋಗಿ ಬರೋಷ್ಟರಲ್ಲೇ ಈ ಮನೆ ಎಲ್ಲ ಕ್ಲೀನ್ ಆಗಿರಬೇಕು ತಿಳಿತೇನೋ ಮಗತೈ ದಯವಾಲಿ ಅಳತೈ ಜೀವಾಲಿ ಮಗತೈ ದಯವಾಲಿ ಅಳತೈ ಜೀವಾಲಿ ಅವಳೆ ಹಿಂದೆಲ್ಲ ನಾಳೆ ನಿಮ್ಮನ್ನು ಅರ್ಥ ಮಾಡ್ಕೊತಾಯ್ ಅಪ್ಪ ಅವ್ವ ಯಾವುದೋ ಒಂದು ಬೇಜಾರಿನಲ್ಲಿ ಒಂದೆರಡು ಮಾತನಾಡಿದ್ರೆ ನಾನೇ ಕಪ್ಪ ತಲೆಗಚ್ಕೋಬೇಕು ಅವಳು ಎಷ್ಟೇ ಮಾಡಿದ್ರು ನನಗೆ ತಾಯಿ ಅಪ್ಪ ಮೊದಲೇ ಹೊಲದಲ್ಲಿ ದುಡಿದು ದನಿಲಿ ಬಂದಿದ್ರಿ ಕೂಗಾಡಿ ಆಯಾಸ ಮಾಡಿಕೊಳ್ಳಬೇಡಪ್ಪ ಪಾಪ ಕರ್ಣ ಎಂತ ದೊಡ್ಡ ಗುಣಪ್ಪ ನಿನ್ನದು ಆಯಾಸ ಮಾಡಿಕೊಳ್ಳದೆ ಕರ್ಣ ಆಯ್ತು ನಾನು ಸ್ವಲ್ಪ ಆಸ್ಪತ್ರೆ ಕಡೆ ಹೋಗಿ ಬರ್ತೇನೆ ನೀವು ಊಟ ಮಾಡಿ ಅಣ್ಣ ಅಪ್ಪ ನೀನು ಆಸ್ಪತ್ರೆ ಕಡೆ ಹೋದ್ರೆ ನಾವಿಬ್ಬರೆ ಕೂತು ಊಟ ಮಾಡೋದಕ್ಕೆ ರುಚಿ ಅನಿಸೋದಿಲ್ಲ ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣಂತೆ ಅಪ್ಪ ಅದಕ್ಕಿಂತ ಮುಂಚಿತವಾಗಿ ಇವತ್ತೇನ್ ಗೊತ್ತಾ ಅಣ್ಣ ನಿನ್ ಗೊತ್ತಾ ನನಗೆ ಗೊತ್ತಿಲ್ಲ ಅಣ್ಣ ಇವತ್ತು ರಕ್ಷಾಬಂಧನ ಹಬ್ಬ ಅದಕ್ಕಾಗಿ ರಾಖಿಯನ್ನು ಕಟ್ಟಿ ಅಣ್ಣ ಎನ್ನುವ ಪದಕ್ಕೆ ನಾನು ಕಳೆ ತುಂಬಕಲ್ಲಣ್ಣ ರಾಗಿ ಹಬ್ಬ ಬಂದಿತ್ತು ಸೋದರನಿಗೆ ಬರವೆಂದು ಈ ರಾಗಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹೊತ್ತಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹೊತ್ತಿತು ಗಂಡಿಗೆ ಗೌರವದ ಗರಿಯೇರಿತು ಒಂದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಬೊಂಗಾರ ನನ್ನ ಇವರ ನಿನಗಾಗಿ ದೀರ್ಘಾಯುಷ್ಮಾನವ
ನಮ್ಮ ತಂಗಿ ಅರಗಿ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿ ಅರಗಿ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ಅವಾಗಲೆಂದು ಆರಿಸುತ್ತಿದೆ ಅಣ್ಣ ಅಪ್ಪ ಮೊದಲು ನಡೆಯಿರಿ ಊಟ ಮಾಡಬೇಕಂತೆ ತಂಗಿ ಹೇಳಿದ ಹಾಗೆ ಊಟ ಮಾಡೋಣ ನಾನು ಹೌದಪ್ಪ ಊಟ ಮಾಡಿಕೊಂಡು ಆಮೇಲೆ ಆಸ್ಪತ್ರೆಗೆ ಹೋಗು ಆಯ್ತಾ ನಡೆಯಪ್ಪ